ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ದೇಶಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗ್ತದೆ. ತುಮಕೂರು ನಗರದ ಗೂಡ್ಶೆಡ್ ಮಸೀದಿಯಲ್ಲಿಯೂ ಮುಸ್ಲಿಂ ಬಾಂಧವರು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಈದ್ ಮಿಲಾದ್ ಸಂಭ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಮುಸ್ಲಿಂ ಸಮುದಾಯಕ್ಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ನೀಡಿರುವ ಶಾಂತಿಯ ಸಂದೇಶವನ್ನು ಸಾರುವ ಹಬ್ಬ ಇದಾಗಿದ್ದು, ದೇಶದಲ್ಲಿರುವ ಪ್ರತಿಯೊಬ್ಬರನ್ನು ಸಮಾನತೆ ದೃಷ್ಟಿಯಿಂದ ಕಾಣಲು ಸೂಚಿಸಿದ್ದಾರೆ. ಯಾವುದೇ ಹಿಂಸಾಚಾರಕ್ಕೆ ಎಡೆ ಮಾಡಿಕೊಡದೆ ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪ್ರವಾದಿಗಳ ಸಂದೇಶವನ್ನು ಸಮಾಜಕ್ಕೆ ಸಾರುವ ಮೂಲಕ ಸಮುದಾಯದ ಒಳಿತಿಗಾಗಿ ಪ್ರಾರ್ಥಿಸಬೇಕಾಗಿದೆ ಎಂದರು. ಸಹಬಾಳ್ವೆಯಿಂದ ಇರಬೇಕು, ಸಹೋದರತ್ವದಿಂದ ಇರಬೇಕು. ನಮ್ಮ ಈ ಮೆರವಣಿಗೆಯಲ್ಲಿ ಯಾವುದೇ ಯುವಕರು ತಮ್ಮಿಂದ ಆಗುವ ಬೇರೆಯವರಿಗೆ ತೊಂದರೆ ಆಗುವಂತಹ ಕೆಲಸಗಳು ಯಾವತ್ತೂ ಕೂಡ ಮಾಡಬಾರದು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಬಾಳ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಶಾಂತಿ ಬೇಕಾಗಿದೆ. ಇಸ್ಲಾಂ ಕೂಡ ಸಾರಿರೋದು ಅದನ್ನೇ. ಶಾಂತಿಯ ಸಂದೇಶವನ್ನ ಕೊಟ್ಟೋಗಿರುವಂತಹ ಪ್ರವಾದಿಗಳ ಜನ್ಮ ದಿನಾಚರಣೆ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ನಾವ್ ಹೇಗಿರ್ಬೇಕಂದ್ರೆ, ನಮ್ಮಿಂದ ಬೇರೆಯವರಿಗೆ ಒಳಿತಾಗ್ಬೇಕು, ಕೆಟ್ಟದಾಗ್ಬಾರ್ದು. ಯಾವುದೇ ರೀತಿಯ ಶಾಂತಿ ಭಂಗವಾಗುವಂತ ಕೆಲಸದಲ್ಲಿ ಯಾವ ಯುವಕರು ಕೂಡ ಭಾಗಿಯಾಗಬಾರ್ದು. ನಮ್ಮ ಏನ್ ನಾವು ನಾರಾಬಾಜಿ ಮಾಡ್ತೇವೆ, ನಾವು ಕೂಗ್ತೇವೆ ಸ್ಲೋಗನ್ಸ್ಗಳನ್ನ, ಅದು ಕೂಡ ಮೇಲುಗಡೆಯಲ್ಲಿ ಕೂಗೋಣ. ಉದಯಪ್ಪ ಶಾಸಂ ಏನ್ ನಮ್ಮ ಪ್ರವಾದಿಗಳಿದ್ದಾರೆ ಅವರಿಗೆ ದರೂರನ್ನ ಕಳಿಸೋಣ. ನಾವು ದೇವರ ಇದನ್ನ ಪಡಿಸಿಕೊಂಡು, ವಚನಗಳನ್ನು ಪಡಿಸಿಕೊಂಡು ಬೇರೆಯವರಿಗೆ ತೊಂದರೆ ಆಗದಂತೆ ಹೋಗೋಣ. ಏನ್ ಪ್ರವಾದಿಗಳು ನಮಗೆ ಈ ಶಾಂತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಮುಸಲ್ಮಾನರು ದೇವರಿಗೆ ಸಮರ್ಪಿಸುವಂತವರು, ಅವನ ಆಜ್ಞೆಯನ್ನ ಪಾಲಿಸುವಂತವರು, ನಬಿಯವರ ಸುನ್ನತನ್ನ ಪಾಲಿಸುವಂತವರು. ಅವ್ರು ಯಾವತ್ತೂ ಕೂಡ ಬೇರೆಯವರಿಗೆ ತೊಂದರೆ ಆಗುವ ರೀತಿಯಲ್ಲಿ ಏನು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಶಾಂತಿತ್ವ ಸಾರಿ ಅಂತ ಹೇಳಿದರೋ ಆ ಥರ ಇವತ್ತು ಶಾಂತಿತ್ವವಾಗಿ ನಾವು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ನಮ್ಮ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಅಂಟಂದ್ರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿದ್ದಾರೆ. ಹಾಗೆ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಅದ್ದೂರಿಯಾಗಿ ಈ ಥರನೇ ಪ್ರತಿ ಒಂದು ಹಬ್ಬ, ಗಣೇಶ ಆಗಲಿ, ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬ ಆಗಲಿ, ಯಾವುದೇ ಒಂದು ಹಬ್ಬ ಆಗಲಿ, ನಾವೆಲ್ಲ ಜೊತೆಯಲ್ಲಿ ಅಂಟಂದಿರ ಹಾಗೆ ಈ ಥರ ನಾವು ಒಂದು ಕಾರ್ಯಕ್ರಮ ಮಾಡಬೇಕಂತ ಜನರಲ್ಲಿ ಮನವಿ ಮಾಡ್ತೇವೆ. ಈದ್ ಮಿಲಾದ್ ಸಂಭ್ರಮದಲ್ಲಿ ಪಾಲ್ಗೊಂಡ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭ ಕಲ್ಯಾಣ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆ ವೆಂಕಟ್ ಅವರು ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸಿದರು. ಏನೇ ನಾವು ಸಂಪಾದನೆ ಮಾಡ್ತಾ ಇದೀವಿ ಅದರಲ್ಲಿ ಒಂದು ಭಾಗ ಇಲ್ಲದೆ ಇರುವವರಿಗೆ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅದು ಒಂದು ತುಂಬಾ ಒಂದು ಒಳ್ಳೆಯ ಪ್ರಿನ್ಸಿಪಲ್, ಅದು ಕೂಡ ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಆಮೇಲೆ ಪಿಲ್ಗ್ರಿಮೇಜ್ ಬಗ್ಗೆ, ಹಬ್ಬ ಹಜ್ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಸೊ ಮುಖ್ಯವಾಗಿ ಎಲ್ಲ ಒಂದು ರಿಲಿಜನ್ ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ ಶಾಂತಿ ಮತ್ತು ಪ್ರೀತಿ, ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ನಾವು ಒಂದು ಒಳ್ಳೆಯ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಈ ಸಮಾಜದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಒಂದು ಒಳ್ಳೆಯ ದಿನದಲ್ಲಿ ನಿಮ್ಗೆ ಮತ್ತೊಮ್ಮೆ ಈದ್ ಮುಬಾರಕ್ ಅನ್ನು ಹೇಳಿ ನಮಗೆ ಒಂದು ಪ್ರೀತಿಯಿಂದ ಕರೆಸಿದ್ರು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ವೇಳೆ ಮಾಜಿ ಶಾಸಕ ಶಫಿ ಅಹಮದ್, ವಿವಿಧ ವಾರ್ಡ್ನ ಮುಖಂಡರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಗ್ರಾಮದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತುರುವೇಕೆರೆ ತಾಲೂಕು ದಂಡಿನ ಶಿವರ ಗ್ರಾಮದ ಮಂಜುಳಾ ಮೃತ ಮಹಿಳೆಯಾಗಿದ್ದು, ಈಕೆಯ ಆತ್ಮಹತ್ಯೆಗೆ ಮೈಕ್ರೋ ಫೈನಾನ್ಸ್ಗಳು ನೀಡುತ್ತಿದ್ದ ಕಿರುಕುಳವೇ ಈಕೆಯ ಸಾವಿಗೆ ಕಾರಣ ಅಂತ ಅಕ್ಕಪಕ್ಕದ ಮನೆಯವರು, ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾದಂತೆ ಕಂಡುಬಂದಿದ್ದು, ತುರುವೇಕೆರೆ ಹಾಗೂ ದಂಡಿನ ಶಿವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈಗಾಗಲೇ ದಲಿತ ಪರ ಸಂಘಟನೆಗಳು ಮೈಕ್ರೋ ಫೈನಾನ್ಸ್ ನೀಡುತ್ತಿರುವ ಕಿರುಕುಳದ ಬಗ್ಗೆ ಧ್ವನಿ ಎತ್ತಿದ್ದು ಅನೇಕ ಮನವಿಗಳನ್ನು ಕೂಡ ಸಂಬಂಧಪಟ್ಟ ಇಲಾಖೆಗೆ ನೀಡಿರುತ್ತಾರೆ. ಕಿರುಕುಳ ನೀಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಂಘಗಳು, ಚೀಟಿಗಳು, ಕೈ ಚೀಟಿಗಳು, ಕೈ ಸಾಲ ಎಲ್ಲ ಜಾಸ್ತಿ ಆಗಿ
25% ಈ ಸರ್ಕಾರ ಬ್ಯಾನ್ ಮಾಡ್ಬೇಕು, ಈ ಸಾಲಗಳನ್ನ ಮನ್ನಾ ಮಾಡ್ಬೇಕು. ದಯವಿಟ್ಟು ಕಟ್ಲೂಬೇಡಿ. ಕಟ್ಟೋದು ಜನಗಳಿಗೆ ಹೇಳ್ತೀವಿ, ಕೆಲವು ನಿಮ್ಗೆ ಹಿಂಸೆ ಕೊಡ್ತಾರೆ. ಬಂದಿಲ್ಲಿ ನಿನ್ನೆನೂ ನೋಡ್ತೀವಿ, ಡೈಲಿ 5-6 ಜನ ಜೆಂಟ್ಸ್ ಬಂದು ನಿಂತ್ಕೊಂತಾರೆ, ಕೇಳ್ತಾರೆ ಡೈಲಿ. ಅವೊಮ್ಮೆ ಬಾಲಿ ಹಿಂಸೆ ಆಗಿ ಆ ಸಂಘದಿಂದಲೇ ಕಾರಣ. ಇವ ಸಾವಿಗೆ ಅವೊಮ್ಮೆ ನೇಣ ಕಂಡೈತೆ ಅಂದರೆ ಸಂಘನೇ ಕಾರಣ. ಬೇಕಾದ್ರೆ ಇಲ್ಲಿ ಎಲ್ಲರೂ ಕೇಳಿ, ಅವೊಮ್ಮೆ ಎಷ್ಟು ದುಡ್ಡು ಕಟ್ತಿದ್ಲು ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಸಂಘದಿಂದ ನೋವು ಪಡ್ತಿದ್ಲು ಅಂತ. ಅವಮಾನ ತಾಳ್ಲಾರ್ದೆ ಸತ್ತಿರೋದು ಇದು. ಇನ್ನೊಂದಿನ ಈ ಥರದ್ದು ಆಗಬಾರ್ದು. ಯಾರು ಸಂಘನ ದಯವಿಟ್ಟು ಬ್ಯಾನ್ ಮಾಡಲಿ ಅಂತ ಕೇಳ್ತೀನಿ. ರಾಯಭಾಗ ತಾಲೂಕಿನ ಹರುಗಿರಿ ಪಟ್ಟಣದ ಪ್ರಗತಿಪರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಎಂಬಿ ಪಾಟೀಲ್ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಪ್ರತಿಷ್ಠಿತ ಸೊಸೈಟಿಗಳಲ್ಲಿ ಒಂದಾದ ಭಾರತ್ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಸನ್ 2023-24 ಸಾಲಿನ ವಾರ್ಷಿಕ ಮಹಾಸಭೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ವೇಳೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಈರನಗೌಡ ಪಾಟೀಲ್, ಎಲ್ಲ ಸದಸ್ಯರ ವಿಶ್ವಾಸ ಹಾಗೂ ಸಹಕಾರದಿಂದ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಇದೆಯ ಪ್ರಗತಿಯ ಮುನ್ನಡೆಯನ್ನು ಸಾಧಿಸಿದ ನಮ್ಮ ಭಾರತ ಸಹಕಾರ ಸಂಘಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಮುಂದುವರಿಯಲಿ ಅಂತ ಆಶಿಸಿದರು. ಇದೇ ಸಮಯದಲ್ಲಿ ಸಾಧನೆ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಂಸ್ಥೆಯ ಅಧ್ಯಕ್ಷರು ಶಾಲು ಮಾಲೆ ಹಾಕುವ ಮೂಲಕ ಸನ್ಮಾನ ಮಾಡಿ ಸತ್ಕರಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕಿರಪ್ಪ ಪೂಜಾರಿ, ನಿರ್ದೇಶಕ ಪರಗೌಡ್ ಪಾಟೀಲ, ಸುನೀಲ್ ಗೌಡ್ ಪಾಟೀಲ, ಮಹಾವೀರ್ ರಾಮತೀರ್ಥ, ವೀರಭದ್ರ ಕಡಕಬಾವಿ, ಸಾವಿತ್ರಿ ಮಾಳಿ ಹಾಗೂ ಇತರರು ಹಾಜರಿದ್ದರು. ಒಂದು 3 ಲಕ್ಷ ಷೇರು ಬಂಡವಾಳದೊಂದಿಗೆ ಪೂಜನೀಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಿಂದ August 16, 2002 ಉದ್ಘಾಟನೆಯನ್ನು ಮಾಡಿದ್ವಿ. ಅಂದಿನಿಂದ ಇಂದಿನವರೆಗೂ ಸಹ ಪ್ರತಿ ಹಂತದಲ್ಲಿ ಪ್ರತಿ ವರ್ಷನೂ ಡೆವಲಪ್ಮೆಂಟ್ ಆಗಾಕತ್ತೈತಿ. ಅದಕ್ಕೆ ಈ ವರ್ಷ March 23 33,57,476 ರೂಪಾಯಿಗಳ ನಿವ್ವಳ ಲಾಭ ಗಳಿಸುತ್ತೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇನ್ನು ಆಗ 300 ಸದಸ್ಯರಿದ್ರೆ, ಆಗ ನನ್ನ ಅನುಭವ ಹೇಳಬೇಕಂದ್ರೆ ಯಾರೇ ಮೆಂಬರ್ ಆಗಿರೇನಪ್ಪ ನಮ್ಮ ಸೊಸೈಟಿ ಮಾಡತ್ತೀವಿ ಅಂದ್ರೆ ಏನ್ತಾವ್ ಭಾಳ ನೋಡಿದ್ದು ಹೋಗಂಥವ್ರು ಬಾರ ನಮ್ಮಂತ. ಈಗ ದುಂಬಾಲ ಬಿದ್ದು ನನಗೆ ಮೆಂಬರ್ ಮಾಡ್ರಿ ಅನ್ನೋರನ್ನು ನಾನು ಕಂಡಿದ್ದೆ. ನಾನು 23 ವರ್ಷದೊಳಗೆ ಇವೆರಡೂ ಅನುಭವವನ್ನು ಸರಿ ಸಮನಾಗಿ ಸ್ವೀಕರಿಸಿದ್ದೇನೆ. ಅದಕ್ಕೆ ಈಗಿನ ಸದಸ್ಯರ ಸಂಖ್ಯೆ ಹೇಳಬೇಕಂದ್ರೆ ನಿಮಗೆ 500. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಇತ್ತೀಚೆಗೆ ಕೇರಳದ ವಯನಾಡಿನ ಮುಂಡಕೈ ಚೂರಮಲಾ ಪ್ರದೇಶಗಳಲ್ಲಿ ಶಾಲೆಗಳು ಸಂಪೂರ್ಣವಾಗಿ ನಾಶ ಹೊಂದಿದ್ದು, ಅಲ್ಲಿನ ಶಾಲೆಗಳಿಗೆ ಅಡುಗೆ ಮಾಡಲು ಅಗತ್ಯ ಪರಿಕರಗಳನ್ನು ಪಾವಗಡದ ರಾಮಕೃಷ್ಣ ಆಶ್ರಮದ ಪೂಜ್ಯ ಜಪಾನಂದ ಶ್ರೀಗಳು ಒದಗಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಪರಮಪೂಜ್ಯ ಸ್ವಾಮಿ ಜಪಾನಂದಾಜಿ ಮಹಾರಾಜ್ ಅವರಿಗೆ ಅಲ್ಲಿಯ ಶಿಕ್ಷಕ ವೃಂದ ತಮ್ಮ ಸಂಕಷ್ಟಗಳನ್ನು ವಿವರಿಸಿದರು. ತತ್ಕ್ಷಣ ಪಾಕಶಾಲೆಗೆ ಭೇಟಿ ಇತ್ತ ಪೂಜ್ಯ ಸ್ವಾಮೀಜಿ ಅವರು ಅಲ್ಲಿಯ ದುಸ್ಥಿತಿಯನ್ನು ಕಂಡು ತಕ್ಷಣವೇ ಬೆಂಗಳೂರಿನಿಂದ ಸುಮಾರು 6 ಲಕ್ಷ ರೂಗಳಿಗೆ ಮಿಗಿಲಾದ ಪಾತ್ರೆ, ಪರಾತಗಳು, ಗ್ಯಾಸ್ ಸ್ಟೌವ್ಗಳು, ಕುಕ್ಕರ್ಗಳು, ಬಿಂದಿಗೆಗಳು, ದೊಡ್ಡ ಪ್ರಮಾಣದ ಅಡುಗೆ ಪಾತ್ರೆಗಳು, ನೀರು ಶೇಖರಣಾ ಪರಾತಗಳು, ನೂತನ ಸ್ಟೀಲ್ ಬಕೆಟ್ಗಳು ಹಾಗೂ ಇವುಗಳಿಗೆ ಬೇಕಾದಂತಹ ಜರಡಿ, ಕೈಪಾತ್ರೆ, ದೊಡ್ಡ ದೊಡ್ಡ ಜಾಲರಗಳು ಮುಂತಾದವುಗಳನ್ನು ಒಂದು ಟ್ರಕ್ಕಿನಲ್ಲಿ ತುಂಬಿಸಿಕೊಂಡು ಈ ಪ್ರದೇಶಕ್ಕೆ ತಲುಪಿಸಿದರು. ಮಾನ್ವಿ ಅಂದರೆ ಮಾನವೀಯತೆಯ ಊರು ಎಂಬ ಪ್ರತೀತಿ ಹೊಂದಿದ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ಆಚರಿಸಲಾಯಿತು. ಶಾಸಕ ಹಂಪಯ್ಯ ನಾಯಕ ಮಾತನಾಡಿ, ಮೊಹಮ್ಮದ್ ಪೈಗಂಬರ್ ಅವರು ಸಮಾನತೆ ಸಾರಿದ ಹಿನ್ನೆಲೆಯಲ್ಲಿ ಪ್ರವಾದಿಯಾಗಿ ಹೆಸರುವಾಸಿಯಾಗಿದ್ದಾರೆ. ಪ್ರತಿಯೊಬ್ಬರೂ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಧಾರೆಯನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಸಮಾನತೆಯ ಸಂದೇಶವನ್ನು ಸಾರಬೇಕು. ಮಾನ್ವಿಯಲ್ಲಿನ ಜನತೆ ಸೌಹಾರ್ದತೆಯಿಂದ ಇರುವುದರಿಂದ ಬೇರೆ ಭಾಗದ ಜನರು ಮೆಚ್ಚುತ್ತಿದ್ದಾರೆ ಅಂತ ತಿಳಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಗುಬ್ಬಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಪಾನಕ ಹಂಚುವ ಮೂಲಕ ಭಾವೈಕ್ಯತೆ ತೋರಿಸಿದ್ದಾರೆ.
ನಗರದ ರೈಲ್ವೆ ನಿಲ್ದಾಣದಿಂದ ಪೊಲೀಸ್ ಠಾಣೆ, ತಾಲೂಕು ಕಚೇರಿಗಳ ಮುಂದೆ ಸಾರ್ವಜನಿಕರಿಗೆ ಜ್ಯೂಸ್ ಹಂಚಿ ತಮ್ಮ ಬಾಂಧವ್ಯವನ್ನು ವ್ಯಕ್ತಪಡಿಸಿ ಮುಖಂಡ ಸಲ್ಮಾನ್ ಖಾನ್ ಮಾತನಾಡಿ, ನಾವು ಈ ವರ್ಷ ಈದ್ ಮಿಲಾದ್ ಒಂದು ರೀತಿಯ ವಿಶೇಷವಾಗಿ ಪ್ರೀತಿ ಸಹೋದಾರ್ಥವಾಗಿ ಹಬ್ಬ ಮಾಡೋಣ ಅಂದ್ಕೊಂಡು ಜ್ಯೂಸನ್ನು ವಿತರಿಸುತ್ತಿದ್ದೇವೆ. ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡಬೇಕಾದದ್ದು ತಮ್ಮ ಕರ್ತವ್ಯ ಅಂದರು. ಗುಬ್ಬಿಯಲ್ಲಿ ನಾವೆಲ್ಲ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರಂತೆ ಇದ್ದೇವೆ. ಭಗವಂತ ಒಬ್ಬನೇ, ಅವನ ನಾಮ ಹಲವು. ಪ್ರೀತಿ ಮತ್ತು ಖುಷಿ ಹಂಚಲು ನಾವು ಪ್ರಯತ್ನ ಮಾಡ್ತಿದ್ದೇವೆ. ಸಲ್ಮಾನ್ ಖಾನ್ ಗುಬ್ಬಿಯಿಂದ. ಆ್ಯಕ್ಚುಲಿ ಇವತ್ತು ಮಿಲಾದುನ್ ನಬಿ ಅಂದರೆ ನಮ್ಮ ಪ್ರಾಫೆಟ್ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡ್ತಿದ್ದೀವಿ. ಆ ಹಬ್ಬವನ್ನು ಶಾಂತಿಯುತವಾಗಿ ಅಂದರೆ ಒಂದು ಥೀಮ್ ಏನಂದರೆ ಇದು ಜ್ಯೂಸ್ ಹಂಚೋದು ಸ್ಪ್ರೆಡ್ಡಿಂಗ್ ಲವ್ ಆ್ಯಂಡ್ ಹ್ಯಾಪಿನೆಸ್ ಅಂತ, ಅಂದರೆ ಪ್ರೀತಿ ಮತ್ತು ಸಂತೋಷವನ್ನು ಹಂಚ್ತಾ ಇರೋದು. ಸೊ ನಮ್ಮ ಇಡೀ ಗುಬ್ಬಿ ಪಟ್ಟಣದಲ್ಲಿ ಸೊ ಎಲ್ಲರ ಜನಾಂಗದ ನೊಟ್ಟು ತಗೊಂಡು ನಾವು ಶರ್ಬತನ್ನು ಹಂಚ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಇದು ಪ್ರತಿ ವರ್ಷ ಮಾಡ್ತಿರಲಿಲ್ಲ, ಪ್ರತಿ ವರ್ಷ ಮಸೀದಿಯಲ್ಲಿ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಇದೊಂದು ಕಾರ್ಯಕ್ರಮ ತಗೊಂಡಿದ್ದೀವಿ, ಇದು ಯಶಸ್ವಿಯಾಗಾದರೆ ಪ್ರತಿ ವರ್ಷ ಇದೇ ರೀತಿ ಮಾಡಬೇಕು ಅಂತ ನಮ್ಮ ಹುಡುಗರದೆಲ್ಲ ಒಂದು ಇಚ್ಛೆ. ಹೌದು, ಖಂಡಿತ ಭಾರತ್ ಭೀಮಸೇನೆ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ಕೂಡ ಅವರು ನಮ್ಮೊಟ್ಟಿಗೆಲ್ಲ ಸೇರ್ಕೊಂಡಿದ್ದಾರೆ. ಸೊ ಅಂದರೆ ಇದೆಲ್ಲ ಅಂದರೆ ಎಲ್ಲರೂ ಸೇರಿ ಮಾಡ್ಕೊಳೋ ಅಂಥ ಒಂದು ಆಚರಣೆ. ಇದೊಂದು ಇದೊಂದು ಬರ್ಡೇ ಅದು ಯಾವುದೇ ಒಂದು ಪರ್ಟಿಕ್ಯುಲರ್ ಜನಾಂಗದಲ್ಲ, ಪ್ರತಿಯೊಬ್ಬರಿಗೂ ಅಲ್ಲಿ ಮನುಷ್ಯತ್ವದಿಂದ ಯಾರ್ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲರಿಗೂ ಒಟ್ಟಿಗೆ ತಗೊಂಡು ನಾವು ಭಾರತ್ ಭೀಮಸೇನೆ ಅವರು ಕೂಡ ತುಂಬ ಸಾಥ್ ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ತಗೊಂಡು ನಾವು ಗುಬ್ಬಿಲೆಲ್ಲ ನಾವು ಸ್ಪ್ರೆಡ್ಡಿಂಗ್ ಲವ್ ಆ್ಯಂಡ್ ಹ್ಯಾಪಿನೆಸ್. ಇನ್ನು ಈ ಸಂದರ್ಭದಲ್ಲಿ ನಂಜೇಶ್ ಗೌಡ, ಭಾರತ್ ಭೀಮ್ ಸೇನೆಯ ಸಚಿನ್, ಮಧು, ಸಾದತ್, ಇಮ್ರಾನ್ ಪಾಷಾ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮುಕ್ ಟಿವಿ, ಗುಬ್ಬಿ. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಮಾದಮಂಗಲ ಗ್ರಾಮದಲ್ಲಿನ ದಲಿತರ ಕಾಲೋನಿಯಲ್ಲಿ ಇಟ್ಟಿದ್ದ ಗಣೇಶನ ಮೂರ್ತಿಯನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ವಿಸರ್ಜನೆ ಮಾಡಲಾಯಿತು. ಚಿಂತಾಮಣಿ ತಾಲೂಕು ಮಾದಮಂಗಲ ಗ್ರಾಮದಲ್ಲಿನ ದಲಿತ ಕಾಲೋನಿಯಲ್ಲಿ ದಲಿತರು ಇಟ್ಟಿದ್ದ ಗಣೇಶನ ಮೂರ್ತಿಯನ್ನು 50ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು. ತಾಲೂಕಿನ ಮಾದಮಂಗಲ ಗ್ರಾಮದ ದಲಿತ ಕಾಲೋನಿಯಲ್ಲಿ ಗಣೇಶನ ಹಬ್ಬದ ಪ್ರಯುಕ್ತ ಇಡಲಾಗಿದ್ದ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡುವ ವೇಳೆ ಸವರ್ಣೀಯರಿಗೂ ಮತ್ತು ದಲಿತರಿಗೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಸರ್ಜನೆ ಮಾಡಲಾಯಿತು. ವೆಂಕಟ ಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ವಿಶ್ವ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫ ಅವರ 1449ನೇ ಜನ್ಮದಿನಾಚರಣೆ ಮಿಲಾದುನಬಿ ಹಬ್ಬದ ಪ್ರಯುಕ್ತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಇದರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಲಾಯಿತು. ವಿಶ್ವ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫ ಅವರ 1449ನೇ ಜನ್ಮದಿನಾಚರಣೆ ಮಿಲಾದುನ್ನಬಿ ಹಬ್ಬದ ಪ್ರಯುಕ್ತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಇದರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಂದೀಪ್ ಆಶಾ, ಇದೊಂದು ಸೌಹಾರ್ದ ಹಾಗೂ ಪ್ರೀತಿಯನ್ನು ಹಂಚುವ ಹಬ್ಬ. ಪ್ರವಾದಿ ಮೊಹಮ್ಮದ್ ಹೇಳಿದಂತೆ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾದ ಹಬ್ಬವಲ್ಲ. ಪ್ರಪಂಚದಲ್ಲಿ ಬದುಕುವ ಎಲ್ಲ ಧರ್ಮ ಜಾತಿಗಳ ಜನರನ್ನು ಪ್ರೀತಿಸಿ ಒಟ್ಟಿಗೆ ಕರೆದೊಯ್ಯುವ ಹಬ್ಬ. ಈ ಹಬ್ಬದ ನೆನಪಿಗಾಗಿ ಪ್ರತಿ ವರ್ಷದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲು ನಮ್ಮೊಟ್ಟಿಗೆ ಗೌರಿಬಿದನೂರು ಆಲಿಪುರ ಸ್ನೇಹಿತರು ಸೇರಿಕೊಂಡಿದ್ದಾರೆ ಅಂತ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟು ಹಬ್ಬ ಅಂದರೆ ಮಿಲಾದುನ್ನಬಿ. ಹಾಗಾಗಿ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಪ್ರವಾದಿರವರ ಅನುಯಾಯಿಗಳಿಗೆ, ಎಲ್ಲರಿಗೂ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ನಮ್ಮ ಅಲ್ಲಿಪುರ್ನ ಮಿತ್ರರಾದಂತಹ ನಮ್ಮ ಇಮಾಮ್ರವರು ಜಾಹಿದ್ ರಜಾರವರು ಮತ್ತು ನಮ್ಮ ನಾತಿ ಖಲೀರವರು, ಅದೇ ರೀತಿ ಜರಾರ್ ಹುಸೇನ್, ಅಲಿ ಅಬ್ಬಾಸ್ರವರು ಮತ್ತು ಅದೇ ರೀತಿ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಎಲ್ಲ ನನ್ನ ಆತ್ಮೀಯ ಮಿತ್ರರು, ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂನ ಫೌಂಡೇಶನ್ನ ಎಲ್ಲ ನನ್ನ ಮಿತ್ರರಿಂದ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಈದುನ್ ಮಿಲಾದುನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅವರ ಹುಟ್ಟು ಹಬ್ಬಕ್ಕೆ ಏನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮುಖಾಂತರ, ಅದೇ ರೀತಿ ಮಧ್ಯಾಹ್ನ 12:00 ನಮ್ಮ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ. ನಾನು ಈ ಸಮಯದಲ್ಲಿ ನಾನು ವಿಶೇಷವಾಗಿ ನಮ್ಮ ದೇಶದ ಎಲ್ಲ ನನ್ನ ಆತ್ಮೀಯರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ರವಾದಿರವರು ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದರಲ್ಲ. ಯಾಕಂದರೆ ಆಚಾರ್ಯ ಪ್ರಮೋದ್ ಕಿಶನ್ರವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ,
ನಬಿ ಜಿತನೆ ತುಮಾರೇ ಹೇ ನಬಿ ಉತನೆ ಹಮಾರೇ ಹೇ ಅಂತ. ಯಾಕೆ ಅಂದ್ರೆ ಅವರು ಯಾವತ್ತು ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರು, ಜಿಲ್ಲಾಧ್ಯಕ್ಷ ವೀರಶೇಖರ್, ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕಾರ್ಯದರ್ಶಿ ಸೈಯದ್ ಅಮಾನುಲ್ಲಾ ರಹಮಾನ್, ಅಲಿಪುರ ಇಮಾಮ್ ಮೌಲನಾ ಸೈಯದ್ ಜಾಹಿದ್, ಅಹಮದ್ ವಕ್ಫ್ ಸಲಹಾ ಸಮಿತಿ ಉಪಾಧ್ಯಕ್ಷ ಸುಹೈಲ್, ನಜೀರ್ ಅಹಮದ್, ಸಫೀಫ್ ಅಬುಬಕರ್, ಮನೋಜ್, ಸುಹಾಸ್, ಸುಮಂತ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.